ಬನ್ನಿ ತಗೊಂಡು ಬಂಗಾರ ಇರೋಣ ಅಂತ ಹೇಳಿದ್ರಲ್ಲಿ ಎಲಿ ಯಾಕೆ ಬಂಗಾರ ಆಯ್ತು ಅಂದ್ರೆ ಊರಿಗೆ ಹೋಗೋಣ ಅಂತ ಬಂದ್ವಿ. ಜನ ಜಾತ್ರಿ, ನಮಗೆ ಸೀಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ವೇಟ್ ಮಾಡ್ತಾ ಇದ್ದೇವೆ, ಇನ್ನೂ ಟ್ರೈನ್ ಬಂದಿಲ್ಲ. ಬಟ್ ಟ್ರೈನ್ ಬಂದ ತಕ್ಷಣ ಜನ ಹಿಂಗೆ ಹೋದ್ರು. ರಾಜು ಆ ಕಡೆಯಿಂದ ಸೀಟ್ ಹಿಡಿದಿದ್ರು, ಪುಣ್ಯ. ಬಟ್ ಸೀಟ್ ಹಿಡಿದ್ರು ಸಹ ಅಲ್ಲಿ ವಿಡಿಯೋ ಗಿಡಿಯೋ ಮಾಡಕ್ ಆಗ್ಲಿಲ್ಲ. ಏನಂದ್ರೆ ಟ್ರೈನ್ ಲೇಟ್ ಆಗಿದ್ದ ಕಾರಣ ನಾನು ಬರೋದ್ರಲ್ಲಿ ಟೈಮ್ ಆಗಿತ್ತು ಅಂತ ಪೂಜೆ ಬೇಗನೆ ಸ್ಟಾರ್ಟ್ ಮಾಡ್ಬಿಟ್ವಿ. ಬೇಗ ಫ್ರೆಶ್ ಆಗಿ ಬಂದು ಪೂಜೆ ಇಟ್ಕೊಂಡ್ಬಿಟ್ಟೆ. ಏನಪ್ಪ ಅಂದರೆ ಒಂಬತ್ತಿನದ್ದು ನವದುರ್ಗಿಯರ್ದು ಪೂಜೆ ಮಾಡ್ತಾನೆ ನನ್ನ ತಮ್ಮ. ಮೂರು ದಿನದ್ದು ಮನೆ ದೇವರಿಗೆ ಚಂದ್ರಗುತ್ತಿ. ಸೊ ಗುತ್ತೆಮ್ಮಗೆ ನಾವು ಅಮ್ಮನ ಮನೆಯಲ್ಲಿ ದೀಪ ಹಾಕ್ತೀವಿ. ದೀಪ ಹಾಕೋ ಒಂದು ಪೂಜೆ ಮಾಡ್ತೀವಿ. ಸೊ ಆ ಟೈಮಲ್ಲಿ ದೇವ್ರಿಗೆ ಬಂದು ಉಬ್ಬಳಿಸೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಹೀಗಾಗಿ ಎಲ್ಲ ಉಗುಳಿಸಿದ್ದಾದಮೇಲೆ ದೇವರಿಗೆ ಪೂಜೆ ಮಾಡೋದು ಮತ್ತು ನೈವೇದ್ಯ ಮಾಡೋದು ಅಂಥವೆಲ್ಲ. ನೀನು ಹಂಗ ಬರ್ತೀನಿ ನೋಡಿದ್ರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗಿ, ಒಳಗಡೆ ಹೋದ ತಕ್ಷಣ ಇದು ಬಾಳೆಕಾಯಿ ಮೇಲೆ ಬಾಳೆಹಣ್ಣಿನ ಮೇಲೆ ದೀಪ ಅಂತೇಳಿ ಬೆಳಗ್ತಾರೆ. ಸೊ ಇದು ನೋಡ್ರಿ, ಪಡ್ಲಿಗೆ ತುಂಬಿಸೋದು ಅಂತ ಹೇಳಿ ಮಾಡ್ತೀವಿ. ಮೂರು ದಿನದ ದೀಪ ಅಂತ ಹಾಕಿ ಇವರೇ ಜೋಗಮ್ಮ ಪಡ್ಲಿಗೆ ತುಂಬಿಸೋದು ಅಂತ ಹೇಳಿ ಐದು ಥರದ ತರಕಾರಿ ಮತ್ತೆ ನೈವೇದ್ಯಕ್ಕಂತ ಹೇಳಿ ಎಲ್ಲ ಅಡುಗೆ ಎಲ್ಲ ಮಾಡಿರ್ತಾರಲ್ಲ. ಸೊ ಇದು ನೋಡಿ, ಒಂಬತ್ತನೇ ದಿನದ ಒಂಬತ್ತು ದಿನ ದುರ್ಗೆ ಇದು ಮನೆ ದೇವರು ಇವರು ಜೋಗಮ್ಮ ಅಂತ ಹೇಳಿ ಅವರು ಪಡ್ಲಿಗೆ ತುಂಬಿರ್ತಾರಲ್ಲ, ಅವರು ಅದನ್ನ ಪಡ್ಲಿಗೆ ತುಂಬಿದ್ದನ್ನ ಸೊ ಅವರು ಅವ್ರ ಪಡ್ಲಿಗೆ ಹಾಕೊಂಡು ಅವ್ರ ಬ್ಯಾಗಿಗೆಲ್ಲ ಹಾಕೊಂಡು ಮನೆಗೆ ತಗೊಂಡು ಬರ್ತಿದ್ರು. ಜೋಗಮ್ಮನ ಕರೆಸಿ ಮೂರು ದಿನದ ದೀಪ ಅಂತ ಹೇಳಿ ಹಾಕ್ತೀವಿ. ಸೊ ಆ ದೀಪನ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್. ಏನೇನು ಅಡುಗೆ ಮಾಡ್ರಿ? ಗೋಧಿ ಹುಗ್ಗಿ ಮಾಡೀವಿ. ಗೋಧಿ ಹುಗ್ಗಿ ಮಾಡೀವಿ. ಮತ್ತೇನ್ ಮಾಡಿದೆ? ಕಡ್ಲಿಕಾಯಿ ಪಲ್ಯ, ಮುಳುಗಾಯಿ ಪಲ್ಯ ಮಾಡೀವಿ. ಸರಿ ತೋರ್ಸ್ ಹೊಂಚ್ರಿ. ಕಡ್ಲಿಕಾಯಿ ಪಲ್ಯ, ಮುಳುಗಾಯಿ ಪಲ್ಯ, ಅಕ್ಕಿ ಹುಗ್ಗಿ, ಅಕ್ಕಿ ಹುಗ್ಗಿ, ಉತ್ತರ ಕರ್ನಾಟಕ ಸ್ಪೆಷಲ್ ಅಕ್ಕಿ ಹುಗ್ಗಿ, ಗೋಧಿ ಹುಗ್ಗಿ, ಮತ್ತ ಪಚ್ಚಡಿ ಪಲ್ಯ, ಪಚ್ಚಡಿ ಕೋಸಂಬರಿ, ಪಚ್ಚಡಿ ಪಚ್ಚಡಿ ಕೋಸಂಬರಿ, ಹಪ್ಪಳ ಸಂಡಿಗೆ, ಗೋಧಿ ಹುಗ್ಗಿ,
ಸಾರು ಸಾಂಬಾರು ರೈಸು ಇವ್ರು ಕೊಬ್ಬರಿ ಕೊಬ್ಬರಿ ಹರಿಯಕತ್ತಾಳ ನಮ್ಮ ಅವ್ವ ನಮ್ಮ ಪ್ರೇಮ ನಗಾಕತ್ತಾಳ ನಮ್ ಗೀತವ್ವ ಅಡಿಗೆ ಮಾಡ್ಯಾಳ ಅಂತ ಇವತ್ತ ಏನೇನ್ ಮಾಡಿವ ಗೀತವ ಗೋಧಿ ಹುಗ್ಗಿ ಡಬ್ರಿನ ತರ್ಸಿಲ್ಲ ಗೋಧಿ ಹುಗ್ಗಿ ಡಬ್ರಿ ತರ್ಸ್ರೆ ಗೋಧಿ ಹುಗ್ಗಿ ಗೋಧಿ ಹುಗ್ಗಿ ಗೋಧಿ ಪಾಯಸ ಗೋಧಿ ಹುಗ್ಗಿ ಅರ್ಶಿನಿ ನೀ ಏನ್ ಮಾಡಿವ ಅಡಿಗಿನ ನಗದ ಮಾಡ್ತಾಳಕ್ಕೆ ಏನ್ ಮಾಡಿವ ಅಡಿಗಿನ ಮುಸ್ರಿ ತೊಳ್ದಿ ಪಲ್ಯ ಮಾಡಿ ಹೇಳಿ ಏನ್ ಮಾಡಿದಿ ಉಂಡ ಮೇಲೆ ಹೇಳ್ಬೇಕು ಬೇಡ ಮತ್ತೆ ಏನ್ ಮಾಡಿ ಹೇಳ ಹೇಳ ಒಲ್ಲಂತ ಹೋಗಿ ಹತ್ತ ಬಿಡ್ತಾಳ ಬಿಡು ಓಲತ್ತ ಪ್ರೇಮ ನೀ ಏನ್ ಮಾಡಿದಿ ಇಕ್ಕಿ ನಮ್ ಪ್ರೇಮ ಆಟ ಬಿಡ್ಲಿಕ್ಕೆ ಪ್ರೇಮ ಈಗಿನ ಸಾಂಬಾರ್ ಮಾಡ್ಯಾಳ್ರಿ ಈ ಸಾಂಬಾರ್ ಕೆಟ್ಟತಿ ಅಂತ ಯಾರ ಹೇಳಿದ್ರ ಅದು ಇಕ್ಕಿದ ಕೆಲ್ಸ ಏ ನನ್ ಏಯ್ ನನ್ ಹೆಂಡ್ತಿದ್ ವಿಡಿಯೋ ಹಾಕ್ಯಾಳ ನಮ್ ಲತಾ ನನ್ ಹೆಂಡ್ತಿ ಈ ದೀಪನೇ ಮೂರ್ ದಿನ ಅಂತ ಹೇಳಿ ಇರ್ತೀವಿ ಆರದೇ ಇರೋ ತರ ಇರ್ಲಿ ಅಂತ ಹೇಳಿ ಇದೇ ಮನೆ ದೇವ್ರ ಉದ್ಯಮ ಅಂತ ಹೇಳಿ ಈ ತರ ಎಲ್ಲ ಸೀರೆ ಉಡಿಸಿ ಮೂರ್ ದಿನ ಅಂತ ಹೇಳಿ ಏನು ತೆಗಿದೇನೆ ಇದು ಹೇಗಿರುತ್ತೆ ಹಾಗೇನೆ ಇರುತ್ತೆ ಮೂರ್ ಹೆಂಗಾಗೈತಿ ಅಡ್ಗಿ ಎಲ್ಲ ಎಲ್ಲಾರು ಊಟ ಮಾಡ್ತಾ ಇದ್ದಾರೆ ಪಲ್ಯ ಹೆಂಗಾಗಿತ್ತು ಅಡುಗೆ ಮಾತ್ರ ತುಂಬಾ ಚೆನ್ನಾಗಿತ್ತು ಅಡಿಗೆ ಮರದ ಚೆನ್ನಾಗಾಗಿತ್ತು ಚೆನ್ನಾಗಿದೆ ದಸರಾ ಹಬ್ಬ ಅಂದ್ರೆ ಒಂಬತ್ತು ದಿನದ್ದು ದೊಡ್ಡ ದೊಡ್ಡ ಹಬ್ಬ ಅಂತ ಹೇಳಿದ್ರೆ ಈ ದಸರಾ ಹಬ್ಬನೇ ಈ ದಸರಾ ಹಬ್ಬದಲ್ಲಿ ಒಂಬತ್ತು ದಿನ ಒಂಬತ್ತು ಅವತಾರದ ಆದಿಶಕ್ತಿ ದೇವಿನ ಪ್ರತಿಷ್ಠಾಪನೆ ಮಾಡ್ತಾನೆ ಆದಿಶಕ್ತಿನ ಪಕ್ಕದಲ್ಲಿ ಅಂದರೆ ಘಟ್ಟ ಕುಂದಿರಿಸೋದು ಅಂತ ಹೇಳಿ ಒಂಬತ್ತು ದಿನ ಒಂಬತ್ತು ಅವತಾರ ಮತ್ತು ಒಂಬತ್ತು ಕಲರಿಂದು ಇದು ಬಂದುಬಿಟ್ಟು ಹಿರಿಯರ ಪೂಜೆ ಅಂತ ಹೇಳಿ ಮಾಡ್ತೀವಿ ನಮ್ಮ ಅಮ್ಮನ ಅಮ್ಮನಮ್ಮ ಅವರಿಗೆ ಎಡಿ ಹಾಕೋದು ಅಂಥೇಳಿ ಏನು ಆಯುಧ ಪೂಜೆ ದಿನ ಮಾಡಿದ್ವಿ ಇದನ್ನ ಆಯುಧ ಪೂಜೆ ದಿನ ಮತ್ತೆ ಈ ನಮ್ಮೂರಲ್ಲಿ ಪಾಠಶಾಲೆ ಅಂತ ಹೇಳಿದೆ ಅಲ್ಲಿ ಸುಮಾರು ಒಂದಷ್ಟು 200 ಮೇಲೇನೋ ಏನೋ ನಂಗೆ ತಿಳಿದ ಮಟ್ಟಿಗೆ ಗೊತ್ತಿಲ್ಲ ಸುಮಾರು ಜನ ಇದ್ದಾರೆ ಇನ್ನೂ ಜಾಸ್ತಿನೇ ಇದ್ದಾರಂತೆ ಅವರೆಲ್ಲರೂ ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ಒಂದು ಪಾಠಶಾಲಾ ಅಂತ ಹೇಳಿ ಇದೆ ಸ್ವಾಮಿಗಳು ಅವರು ಸ್ಕೂಲಿಗೆ ಹೋಗ್ತಾನೆ ಅವರಿಗೆ ಏನೇನು ಅದು ಪ್ರತಿಯೊಂದನ್ನು ಪೂಜೆಗೆ ಸಂಬಂಧಪಟ್ಟಿರೋದು ಎಲ್ಲ ಮಂತ್ರಗಳೆಲ್ಲ ಹೇಳ್ಕೊಡ್ತಾರಲ್ಲಿ ಇವರು ಬಂದಿದ್ರು ನಾವು ಮೂರು ದಿನನೂ ಮೂರು ದಿನ ಅಂತ ಹೇಳಿ ದೀಪ ಹಾಕ್ತೇವಲ್ಲ ಆವಾಗ ಮೂರು ದಿನನೂ ಈ ಥರ ಸ್ವಾಮಿಗಳನ್ನ ಕರೆಸಿ ಅವ್ರಿಗೆ ಈ ಥರ ಪಾದ ಪೂಜೆ ಮಾಡಿ ಮತ್ತು ಪಾದದೇಡೆ ಅಂತ ಹೇಳಿ ಮಾಡಿ ಅವರಿಗೆ ಊಟ ಹಾಕಿ ಎಲ್ಲ ಮಾಡಿ ಕಳಿಸ್ತಾರೆ ಅವತ್ತಿನ ದಿನ ಏನು ಅಡುಗೆ ಮಾಡಿದ್ವಿ ಅಂದರೆ ಹಿರಿಯರಿಗೆ ಕಡುಬು ಇಲ್ಲ ಹೋಳಿಗೆನೇ ಮಾಡಬೇಕು ಅಂತ ಹೇಳಿ ಕಡುಬು ಮಾಡಿದ್ರು ಎರಡೇ ದಿನ ಹೆಸರುಬೇಳೆ ಪಾಯಸ ಮಾಡಿದರು ಮೂರನೇ ದಿನ ಹಿರಿಯರ ಪೂಜೆ ಮಾಡುವಾಗ ಕಡುಬು ಮಾಡಿದರು ಕಡುಬೆಲ್ಲ ಮಾಡಾಯಿತು ಮತ್ತು ಹಿರಿಯರಿಗೆ ಕಡುಬಿನ ಹೋಳ್ಗೆ ಹೋಳ್ಗೆ ಒಳಗಡೆ ದೀಪ ಹಚ್ಚಬೇಕು ಅಂತ ಹೇಳಿ ಹೇಳ್ತಾರೆ ಇದು
ಎಣ್ಣೆ ಹೋಳಿಗೆ ತರ ಮಾಡ್ಕೊಂಡು ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಮೊನ್ನೆ ಇದ್ರ ಹಿಂದಿನಲ್ಲಿ ಹಾಕಿದೆ ನೋಡ್ರಿ, ಬಾಳೆಹಣ್ಣಿನ ಮೇಲೆ ದೀಪ ಹಚ್ಚೋದು ಅಂತ ಹೇಳಿ. ದೀಪ ಹಾಕಿದಾಗ ಹಿರಿಯರಿಗೆ ಈ ತರ ಐದು ಹೋಳಿಗೆ ತರ ಮಾಡಿ ಅದ್ರ ಮೇಲೆ ದೀಪ ಹಚ್ಚುತ್ತಾರೆ. ನಮ್ಮ ಅವ್ವ ರೆಡಿ ಮಾಡಕತ್ತಳ. ಹಿಂಗ ಒಂದು ತುಂಬಿ ಈ ಅರ್ಜೆಂಟ್ ಅಲ್ಲಿ ಮಾಡ್ತಾ ಇದ್ರು. ಒಂದು ಹಾಳಿ ಮೇಲೆ ಹೂರ್ಣ ಇಟ್ಟು ಅದ್ರ ಮೇಲೆ ಇನ್ನೊಂದು ಸ್ಟಫಿಂಗಿಗೆ ಒಂದು ಇನ್ನೊಂದು ಹಾಳಿ ಇಟ್ಟು ಪ್ರೆಸ್ ಮಾಡ್ತಾ ಕಡುಬು ರೆಡಿಯಾಗಿತ್ತು. ಸೊ ಇದನ್ನ ರೆಡಿ ಮಾಡ್ತಾ ಇದ್ರು. ನೋಡ್ರಿ, ಸ್ವಾಮಿಯರ ಪಾದ ಪೂಜೆ ಅಂಥೇಳಿ ಮಾಡಿದರು. ಸೊ ಅವ್ರ ಪಾದನೆಲ್ಲ ತೊಳೆದು ನಮ್ಮ ಕಡೆ ಈ ಥರ ಮಾಡ್ತಾರೆ. ಪ್ರತಿಯೊಂದು ಪೂಜೆಗೂ ಆ ಸ್ವಾಮಿಗಳು ಕರೆಸಿನೇ ಇಲ್ಲೆಲ್ಲ ಜನ ನಮ್ಮ ಈ ಸೈಡ್ ಮಾಡೋದು. ಅವರಿಲ್ಲಾಂದರೆ ಯಾವ ಪೂಜೆ ಪುನಸ್ಕಾರಗಳು ಸಹ ಸ್ಟಾರ್ಟ್ ಮಾಡೋಲ್ಲ. ಇವ್ರು ಬಂದು ಮಾಡಿದ ಮೇಲೇ ನಾವು ಮುಂದೇನು ಅದು ಮುಂದಿನ ಕೆಲಸ ಮಾಡೋವಿರ್ತೋ ಅವ್ನು ಮಾಡ್ಕೊಳ್ಳೋದು. ಅವ್ರು ಹೇಳೋ ಮಂತ್ರಗಳು ಕೇಳೋದೇ ಒಂಥರ ಚಂದ. Thank you.
जय मंगलम जय नमः पार्वती शिव हर हर महादेव ಹಬ್ಬ ಹರಿದಿನ ಬಂದ್ರೆ ಮೆಹಂದಿ ಹಚ್ಚಲಿಲ್ಲ ಅಂದ್ರೆ ಹಬ್ಬ ಕಂಪ್ಲೀಟ್ ಅಂತ ಅನ್ಸೋದೇ ಇಲ್ಲ ನಮ್ಗಂತರು. ನಾವೆಲ್ಲ ಹಬ್ಬಕ್ಕೂ ಅದ್ರಾಗ ನನ್ನ ಮೆಹಂದಿ ಅಂದ್ರೆ ಬಹಳ ಇಷ್ಟ. ಇಲ್ಲಿ ಬ್ಯಾಡ್ಗೆಯಾಗಿ ಬಂದ್ರೆ ಅಂತರು ನಂಗೆ ಅಷ್ಟು ಚೆನ್ನಾಗಿ ಮೆಹಂದಿ ಬರಲ್ಲ. ಇವ್ರು ಹಚ್ತಾರೆ ರಾಜು, ಬಟ್ ಪರವಾಗಿಲ್ಲ ಹಚ್ತಾರೆ ಯಾವಾಗಾರ ಊರಾಗಿದ್ದ ಬೆಂಗಳೂರಾಗ. ಬಟ್ ಇಲ್ಲಿ ಬಂದಾಗಂತರು ಅಣ್ಣನ ಮಕ್ಕಳು ತುಂಬ ತುಂಬ ಚೆನ್ನಾಗಿ ಹಚ್ತಾರೆ ಎಲ್ಲರೂ. ಹಿಂಗಾಗಿ ನೋಡ್ರಿ, ನಿಮ್ಗೆ ಯಾರಿಗಾದರೂ ಮೆಹಂದಿ ಹಚ್ಬೇಕಂದ್ರೆ ಹೇಳಿ, ಬಂದು ಹಚ್ತಾಳೆ. ತುಂಬ ಚೆನ್ನಾಗಿ ಹಚ್ತಾಳೆ ನೋಡಿ, ಹೇಗೆ ಹಚ್ಚಿದ್ದಾಳೆ ಅಂತೇಳಿ. ಫೈನಲಿ ಒಂದು ಸೈಡ್ ಆಯಿತು, ಇನ್ನೊಂದು ಸೈಡು ಚೆನ್ನಾಗಿದೆ ಅಲ್ಲ. ಇದೇನಂದರೆ ವಿಜಯದಶಮಿ ದಿನ ಬನ್ನಿ ಮುರಿಯೋದು ಅಂತ ಹೇಳಿ ಮಾಡ್ತಾರೆ. ನಮ್ಮ ತಮ್ಮ ಹೋಗಿ ಬನ್ನಿ ಮತ್ತು ಇದು ದಂಟೆ ಎಲ್ಲ ತೊಗೊಂಡು ಬಂದ. ಸೊ ಅವ್ನು ತೊಗೊಂಡು ಬಂದಾಗ ಅವನಿಗೆ ಕಾಲು ತೊಳೆದು ಕಾಲಿಗೆ ನೀರು ಹಾಕಿ ಆರತಿ ಮಾಡಿ ಒಳಗೆ ಕರ್ಕೋಬೇಕು ಅನ್ನೋ ಪದ್ಧತಿ ಇದೆ. ಹಾಗಾಗಿ ನಮ್ಮ ಅಕ್ಕ ಆರತಿ ಮಾಡ್ತಾಯಿದ್ಲು. ಇದನ್ನು ಅಕ್ಕ ತಂಗಿಯರೇ ಮಾಡಬೇಕು ಅನ್ನೋ ಒಂದು ಪದ್ಧತಿ. ಹಾಗಾಗಿ ಕಾಲೆಲ್ಲ ತೊಳೆದು ಆರತಿ ಮಾಡಿದ್ವಿ. ಒಂಥರ ಚಂದ ಇಲ್ಲ. ಹೇಗಿದೆ ವಿಡಿಯೋ? ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರೆಲ್ಲ ಹೊಸಬ್ರು ಇದ್ದೀರಾ, ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ನೋಡಿ ನಮ್ಮ ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ಸಖತ್ ಗ್ರ್ಯಾಂಡಾಗಿ ರೆಡಿ ಆಗಿದ್ದು ನೀನೆ. ನೋಡಾಳ ಬಂದು ಹೋದ. ಒಂದು ಎಲಿ ಹೋತು ಅಂದ್ರೆ ಗಿಡವೇ ಬದುಕುವುದಿಲ್ಲ. ಗಿಡ ತಯಾರಾಗಬೇಕಾದ್ರೆ ಎಲಿ ಬೇಕು. ಎಲಿ ಇಲ್ಲ ಗಿಡ ಬದುಕುವುದಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಏನು ಹೇಳಿದ್ರು ಅಂದ್ರೆ, ಎಲಿ ಇರದೇ ಇದ್ರೆ ಗಿಡ ಬದುಕುವುದಿಲ್ಲ, ಸಸಿಗಳು ಬದುಕುವುದಿಲ್ಲ, ಮತ್ತು ಸಸ್ಯ ಸಂಪತ್ತೇ ಬದುಕದೇ ಇದ್ರೆ ಮನುಷ್ಯ ಹೆಂಗೆ ಬದುಕಲಿಕ್ಕೆ ಸಾಧ್ಯ ಇದೆ? ಆಹಾರ ತಯಾರಾಗಿದ್ದು, ಹಣ್ಣು ಬಂದಿದ್ದು, ಹೂವು ಬಂದಿದ್ದು ಎಲೆಯಿಂದ. ಅದಕ್ಕಾಗಿ ನಮ್ಮ ಹಿರಿಯರು ಬನ್ನಿ ತಗೊಂಡು ಬಂಗಾರ ಇರೋಣ ಅಂತ ಹೇಳಿದ್ರಲ್ಲಿ, ಎಲಿ ಯಾಕೆ ಬಂಗಾರ ಆಯ್ತು ಅಂದ್ರೆ, ಎಲಿ ಸಸ್ಯ ಸಂಪತ್ತು, ಅನ್ನ ಸಂಪತ್ತು. ಅದಕ್ಕಾಗಿ ಈ ನಿಸರ್ಗ ಕೊಟ್ಟಿದ್ದಕ್ಕಾಗಿ ಹಿರಿಯರು ಬನ್ನಿ ಹಬ್ಬಕ್ಕೆ ಎಲಿ ತಗೊಂಡು ಬಂಗಾರ ಆಗಿರೋಣ ಅಂತ ಯಾಕೆ ಹೇಳಿದ್ರು ಅವರು? ಇದು ಸಸ್ಯ ಸಂಪತ್ತು. ಬನ್ನಿ ತಗೊಂಡು ಬಂಗಾರದಂಗೆ ಇರೋವ ಬನ್ನಿ ತಗಂಡ ಬಂಗಾರದಂಗಿಲ್ಲನು. ಸ ಬಂಗಾರ ಸಾಧ ಜಾಸ್ತಿ ಕೊಡ್ಸಿಸಲ ಈ ವರ್ಷ. ಅದಕ್ಕದು ಭೀಮ ಮಸಿಗಿದ್ದಿಲ್ಲ ಈಗ. ಬಾ ವರ್ಷನ ಬರ ಕುರಿಯ. ಬನ್ನಿ ತಗಂಡ ಬಂಗಾರದಂಗಿರನ, ಆದ್ರ ಸ್ವಲ್ಪ ಜೋರ್ ಮಾತಾಡು. ನಾನು ಒಂದು ಕೇಳಿ ನೀನ್ ಹತ್ತು ಮಾತಾಡ್ಕೊಳ. ಏನ್ ಹೇಳ ತಿರುಗಿ ಹೇಳ ಮಾತಾಡ್ಕೊಳ್ಳಿ. ಏನ್ ವರ್ಷ ನೇಮಿಸಿದ್ರಿ ಮುಂದ?
ಸಸ್ಯ ಬಟ್ಟೆ ಹೋಯ್ತು ಬಂಗಾರದಿಂಗಿಲ್ವಾ ಇಲ್ರಿ ಕೊಡ್ರಿ ಇಬ್ರು ಮಾತಾಡ್ರಲ್ಲಿ ಹೇಳ ಬನ್ನಿ ಕೊಡು ಬನ್ನಿ ಕೊಡು ಬನ್ನಿ ಕೊಡು ಬಾ ಮಾಮ ಕೊಡು ಕಾಲ್ ಬೀಳ ವಿಸ್ಮೆ ಏ ವಿಸ್ಮೆ ಕಾಲ್ ಬೀಳ್ಬೇಕಲ್ಲಿ ನೀ ಕಾಲ್ ಬೀಳ್ ನೀ ಕಾಲ್ ಬೀಳ ಆಶೀರ್ವಾದ ಮಾಡುವ ಅವನಿಗೆ ಏನ್ ಬಂದ್ ಮಾಡಿದ್ನ ಈ ತರ ನೋಡಿ ಬನ್ನಿ ಕೊಟ್ಟು ಬಂಗಾರದಂಗಿರೋಣ ಅಂತ ಈ ತರ ಪದ್ಧತಿನೇ ಮಾಡೋದು ನಮ್ ಕಡೆ ವಿಜಯದಶಮಿಗೆ ಉತ್ತರ ಕರ್ನಾಟಕ ಸೈಡು. ಸೊ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ.